ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಸ್ತೆಗಳು ತೀರಾ ಹಾಳಾಗಿದೆ. ಅದರಲ್ಲೂ ಏನು ಪ್ರತಿಷ್ಠಿತರು ಪ್ರತಿನಿಧಿಸುವ ಕ್ಷೇತ್ರಗಳಲ್ಲಿ ರಸ್ತೆಗಳು ಸರಿಯಾಗಿರಬೇಕನ್ನೋದು ಸಾಮಾನ್ಯವಾಗಿ. ಆದರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಿದ್ದರಾಮಯ್ಯನಿಗೆ ಮತ್ತು ಏನದ ಮಾಜಿ ಸಚಿವರು ಮತ್ತು ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರುವಂಥ ಜನಾರ್ದನ ರೆಡ್ಡಿ ಪ್ರತಿನಿಧಿಸುವ ಗಂಗಾವತಿ ಕ್ಷೇತ್ರದ ಒಂದು ರಸ್ತೆ ಅತ್ಯಂತ ದುಸ್ಥಿತಿಗಿರುವುದು ಕಾಣಬಹುದು. ಏನು ಕೊಪ್ಪಳದಿಂದ ಕಾರಟಿಗೆ ಹೋಗುವಂಥ ರಾಜ್ಯ ಹೆದ್ದಾರಿಯಲ್ಲಿ ಕನಕಗಿರಿ ಮತ್ತು ತಾಲೂಕಿಗೆ ಸಂಪರ್ಕ ನಿಲ್ಲಿಸುತ್ತದೆ. ಕನಕಗಿರಿಯಿಂದ ಕೊಪ್ಪಳ ತಾಲೂಕಿನ ಹೊಸರು ಕ್ರಾಸಿಗೆವರೆಗೆ ಸುಮಾರು 20 ಕಿಲೋಮೀಟರ್ ರಸ್ತೆ ಅದು ದುಸ್ಥಿತಿಗೆ ಹೇಳದೇ ತೀರು. ಇಲ್ಲಿ ಸಂಚರಿಸುವಂಥ ನೂರಾರು ವಾಹನಗಳು, ಅದರಲ್ಲಿ ಬಸ್ಸುಗಳಿವೆ ಮತ್ತು ವಾಹನಗಳಿವೆ ಮತ್ತು ಇದು ಕಾರಟಿಗೆ ಮತ್ತು ಕೊಪ್ಪಳದ ಮಧ್ಯೆ ತೀರಾ ಹತ್ತಿರವಾಗುವಂಥ ಸಾಕಷ್ಟು ವಾಹನಗಳು ಓಡಾಡ್ತವೆ. ಆದರೆ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳಲ್ಲಿದ್ದೇವೆ. ಈ ಗುಂಡಿಗಳನ್ನು ದಾಟಿಕೊಂಡು ಹೋಗುವುದೇ ಇಲ್ಲಿ ಜನರಿಗೆ ದುಸ್ತರವಾಗಿರುವಂಥ ಸ್ಥಿತಿ ಇದೆ. ನಾವು ಇದು ರೋಡ್ ಚೆನ್ನಾಗಿ ಆಗ್ಲಂತ ಹೇಳಿ ನಾವು ಭಾಳ ಆಶಯಾಶನ ಇಟ್ಕೊಂಡಿ ಸರ್. ಈ ರೋಡ್ ಇವತ್ತಿಗೆ ಮಾಡಕ್ಕಿಲ್ಲ ಸರ್, ಅವರು 6 ತಿಂಗಳು ಹೋಗ್ತಾರೆ ಸರ್ ಸರ್ಕಾರಕ್ಕೆ. ಅದಕ್ಕೆ ಈ ರೋಡ್ ಇದು ಪೂರ ಕೊಪ್ಪಳಿಂದ ಹಿಡಿದು ಕಾಟಿಗೆ ಮಠ ಇದೆ ಸರ್. ಇದೇನು ಇರೋದು ನಮಗೆ ಕಟ್ಟಿರೋದು ಈಗ ಇಲ್ಲಿ ಬೈಪಾಸ್ ರೋಡ್ಲಿಂದ ಹಿಡಿದು ಕಣಗಿರಿವರೆಗೆ ಕಟ್ಬಿಡೋದು ಸರ್. ಇದು ಭಯಂಕರ ಭಾಳ ಆದ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೆ ಇನ್ನು ದಯವಿಟ್ಟು ಈ ರೋಡ್ ರೆಡಿ ಮಾಡಿಕೊಳ್ಳ ಅಂತ ಕೇಳ್ತೀವಿ ಸರ್. ಇಬ್ಬರು ಪರವಾಗಿ ಎಮ್ ಎಲ್ ಎಗಳ ಹೌದ್ರಿ, ಇಬ್ಬರು ಪರವಾಗಿ ಅದಾರ್ರಿ. ಗಂಗಾವತಿ ಎಮ್ ಎಲ್ ಎ ಸಂಬಂಧಪಡ್ತಾನೆ ರೀ, ಹಾಸ್ಗಲ್ಲ ನಮಗೆ ಇಲ್ಲಿ ಶಿವರಾಜ್ ತಂಗಡಿಗೆ ನಮಗೆ ಸಂಬಂಧಪಡ್ತಾನೆ ಸರ್. ರೋಡ್ ಗಮನಕ್ಕೆ ಇಲ್ಲ ಸರ್. ಅದು ಭಾಳ ನಮಗೆ ಇಲ್ಲಿ ನಮಗೆ ರೋಡ್ ಒಂದು ಆಮೇಲೆ ಕುಡಿಯೋಕೆ ನೀರು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನಾವು ಸರ್. ನಮ್ಗೆ ಸರ ನಮಗೆ ಕಣಗಿರಿ ಹತ್ರ ಒಂದು ಹುಡುಗ ಬಿದ್ದ ಸ್ಪಾಟ್ ಔಟ್ ಆಗ್ಯಾನ್ರಿ. ಇಲ್ಲೇ ಏನ್ರಿ ಯಾರೀಗ ಅದನ್ನ ನೋಡೋ ಗಮನ ತಿಳ್ರಿ ಸರ್. ಈಗ ಹಂಗಾಗಿ ನಮಗೆ ನಮಗೆ ರೋಡ್ ಒಂದು ರೆಡಿ ಮಾಡಿ ನೀರಿನ ವ್ಯವಸ್ಥೆ ಮಾಡಿರಿ ಸಾಕು ರೀ ಈ ಭಾಗದಾಗೆಲ್ಲ. ಒಂದು ಕಡೆ ಊರು ಹೇಳಿದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಗುಂಡಿಗಳ ತಪ್ಪಿಸುವಿಕೆ ಅಪಘಾತವಾಗಿದ್ದಿದೆ. ಜೊತೆಗೆ ಆ ಅಪಘಾತಗಳನ್ನು ಹಿಡಿಕೊಂಡು ಇದ್ರ ಬಗ್ಗೆ ಈ ಸಾಕಷ್ಟು ಪ್ರಮಾಣದಲ್ಲಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಸಹ ಯಾರೂ ಅಷ್ಟು ಲಕ್ಷ್ಯ ಕೊಟ್ಟಿಲ್ಲ ಅನ್ನೋದು ಒಂದು ಕಡೆ. ಅವರು ಹೇಳೋದು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಈ ಕುರಿತು ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಶಿವರಾಜ್ ತಂಗಡಿಗೆ ಹೇಳಿದ್ರೆ ಹಿಂದಿನ ಸರ್ಕಾರಕ್ಕೆ ಅವರು ಗೊತ್ತು ಮಾಡ್ತಾ ಇದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕನಕಗಿರಿ ಕ್ಷೇತ್ರದಲ್ಲಿ ಯಾವುದೇ ಹಣ ನೀಡದೇ ಇರೋ ಕಾರಣಕ್ಕಾಗಿ ರಸ್ತೆಗಳು ಹಾಳಾಗಿವೆ ಮತ್ತು ಗುಂಡಿಗಳು ತುಂಬಿವೆ. ಅದಕ್ಕಾಗಿ ಈಗ ಏನು ನಾವು ಕನಕ ನವಲಿಯಿಂದ ಮತ್ತು ಕನಕಗಿರಿವರೆಗೂ 20 ಕೋಟಿ ರೂಪಾಯಿ ಯೋಜನೆಯನ್ನು ಈಗಾಗಲೇ ಟೆಂಡರ್ ಹಂತದಲ್ಲಿದೆ. ಜೊತೆಗೆ ಏನು ಸುಮಾರು 80 ಕೋಟಿಯಲ್ಲಿ ಕನಕಗಿರಿಯಿಂದ ಕೊಪ್ಪಳದ ರಸ್ತೆವರೆಗೂ ಸಹ ಇಲ್ಲಿ KKRDB ಮತ್ತು ದೇವೋದಿ ಯೋಜನೆಯಿಂದ ಹಣ ಮಂಜೂರು ಮಾಡ್ತೀವಿ ಮತ್ತು ಇನ್ನು 2.5 ವರ್ಷದಲ್ಲಿ ಕನಕಗಿರಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತೀವಿ ಅನ್ನೋದು ಒಂದು ಭರವಸೆಯಾಗಿದೆ. ಈಗಾಗಲೇ SFC ಗ್ರ್ಯಾಂಟ್ನೊಳಗೆ ಈಗಾಗಲೇ 25 ಕೋಟಿ ಹಾಕಿದ್ದೀವಿ, ಟೆಂಡ್ರು ಆಗಿದೆ. ಅದು ಎಲ್ಲಿಗೆ ಬರ್ತಂದರೆ ನವಲಿ ದಾಟಿದ ಮೇಲೆ ನವಲಿಯಿಂದ ಅಪ್ ಟು ಕನಕಗಿರಿವರೆಗೂ ಬರ್ತಾಯಿದೆ. ಕನಕಗಿರಿಯಿಂದ ಮುಸ್ಲಾಪುರ ನಮ್ಮ ನನ್ನ ಕ್ಷೇತ್ರದ ಬಾರ್ಡ್ರವರೆಗೂ ಆಸ್ಪಾಟ್ ಮಾಡಲಿಕ್ಕೆ ಅದನ್ನು ಕರೆದಿದ್ದೀವಿ, ಟೆಂಡರ್ನು ಆಗಿದೆ ಮಾಡ್ತಾಯಿದ್ದೀವಿ. ಏನಾಗಿದೆ, ಹಿಂದಿನ 5 ವರ್ಷ ನಮ್ಮ ಕ್ಷೇತ್ರದೊಳಗೆ ಯಾವ ರೋಡ್ಗಳನ್ನು ಮಾಡಿಲ್ಲ. ನನ್ನ ಕ್ಷೇತ್ರದಾಗ ಸ್ಪೆಷಲಿ ನನ್ನ ಕ್ಷೇತ್ರ ಎಲ್ಲ ರೋಡಿಗೂ ಯಾವ ರೋಡಿಗೆ ಹೋದ್ರೂ ಎಲ್ಲ ರೋಡು ಹದಗೆಟ್ಟವು. ಈ ಸತಿ ಅದ್ರ ಮೇಲೆ ಕ್ರಮ ವಹಿಸಿದ್ವಿ. ಈಗ KKRDB ಇರ್ಬೋದು, PWD ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಎಲ್ಲದೂ ಸೇರಿ ಕನಿಷ್ಠ ರೋಡಿಗೆ ಅಂತಲೇ ಒಂದು 80-100 ಕೋಟಿವರೆಗೂ ನಾನು ಈ ಸತಿ ಟೆಂಡ್ರಿಗೆ ಫ್ಲೋಟ್ ಮಾಡೋಕ್ಕೆ ಹೇಳಿದ್ದೀನಿ. ನನಗೆ ಇನ್ನೂ 2-2.5 ವರ್ಷದೊಳಗೆ ನಮ್ಮದೆಲ್ಲ ರೋಡ್ ಕ್ಲಿಯರ್ ಆಗುತ್ತೆ. ಮತ್ತು ನೀವೇನು ಕೊಪ್ಪಳಕ್ಕೆ ಬರೋದೈತಿ ಏನೋ ಹೇಳ್ತಾ ಇದ್ದಿಲ್ಲ, ಆ ರೋಡು ಕಂಪ್ಲೀಟ್ ನೆಕ್ಸ್ಟು ರಾಘವನಿಟ್ನಳವರು ಹಾಕಿದ್ದಾರೆ ಅವ್ರ ಬಾರ್ಡ್ರಿಂದ ಅದನ್ನು ಮತ್ತು ಯಲಬುರ್ಗಾದ ಬಾರ್ಡ್ರಿಂದನೂ ಎಲ್ಲರೂ ಹಾಕಿದ್ದೀವಿ. ಇನ್ನೂ 1-2 ವರ್ಷ ನಮ್ಮ ರಾಜ್ಯ ಜಿಲ್ಲಾ ಹೆದ್ದಾರಿ ಕಂಪ್ಲೀಟ್ ಆಗುತ್ತೆ. ಆದರೆ ಈ ಭರವಸೆ ಕೇವಲ ಭರವಸೆಯಾಗಿ ಉಳಿತದೆ, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಜನ ಮೇಲಿಂದ ಮೇಲೆ ಕೇಳ್ತಾ ಇದ್ದಾರೆ. ಜೊತೆಗೆ ಓಡಾಡುವಂಥ ವಾಹನಗಳು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವಂತಿದೆ. ಈ ಜನ ಸಾಕಷ್ಟು ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಒಂದು ಚೀಮಾರಿ ಹಾಕುವಂತೆ ಹೋಗ್ತಿದೆ. ಅದರಲ್ಲಿಯೂ ಏನು ಒಬ್ಬ ರಾಜ್ಯದ ಪ್ರತಿಷ್ಠಿತರು, ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಾಕಷ್ಟು ಅಭಿವೃದ್ಧಿಯ ಬಗ್ಗೆ ಮಾತನಾಡುವಂಥ ಶಿವರಾಜ್ ತಂಗಡಿಗೆ ಆಗಿರ್ಬೋದು ಮತ್ತು ಗಾಲಿ ಜನಾರ್ದನ ರೆಡ್ಡಿ ಅಂತ ಪ್ರತಿನಿಧಿಸುವಂಥ ಏನು ಗಂಗಾವತಿ ಕ್ಷೇತ್ರ ಇದೆ, ಏನು ಕೊಪ್ಪಳ ತಾಲೂಕಿನ ಗಂಗಾವತಿ ಕ್ಷೇತ್ರ ಇದೆ, ಈ ರಸ್ತೆಗಳನ್ನು ನೋಡಿದರೆ ಸಾಕಷ್ಟು ಜನ ಇವ್ರ ಬಗ್ಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಈ ಕುರಿತು ಇನ್ನಷ್ಟು ಬೇಗನೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸ್ಬಿಟ್ಟೆ. ಯಾಕಂತ ಹೇಳಿದರೆ 3 ತಾಲೂಕು ಕೊಪ್ಪಳ, ಕನಕಗಿರಿ ಮತ್ತು ಬಾರಟಗಿ ತಾಲೂಕನ್ನು
ಸಂಪರ್ಕಿಸುವ ಈ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವ ಈ ರಸ್ತೆಯನ್ನು ಮೇಲ್ದರ್ಜೆಗೇರಿಸಬೇಕು ಅಂತ ಮೊದಲು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಈ ರಸ್ತೆಯಿಂದ ಜನಕ್ಕೆ ಸುಗಮ ಸಂಚಾರ ಏನು ಸರ್ವತು ರಸ್ತೆ ಮಾಡಬೇಕು ಅನ್ನೋದಿದೆ. ಆದರೆ ಇಲ್ಲಿ ಬೇರೆ ಸಂದರ್ಭದಲ್ಲಿ ಮಳೆಗಾಲ ಅಲ್ಲ, ಬೇರೆ ಸಂದರ್ಭದಲ್ಲೂ ಸಹ ಇಲ್ಲಿ ಸಂಚರಿಸೋಕ್ಕೆ ಕಷ್ಟ ಆಗಿದೆ. ಕೇವಲ 20 ನಿಮಿಷದಲ್ಲಿ ತಿರುಗಾಡುವ ಒಂದು ತಾಸಕ್ಕಿಂತ ಅಧಿಕ ಅವಧಿಯನ್ನು ತೆಗೆದುಕೊಳ್ಳುವಂಥ ಇದೆ. ಈ ಕುರಿತು ಬೇಗನೆ ಜಿಲ್ಲಾಡಳಿತ ಅಥವಾ ಜನಪ್ರತಿನಿಧಿಗಳು ಈ ಕುರಿತು ಎಚ್ಚರ ವಹಿಸಿ ಕೆಲಸ ಮಾಡಬೇಕಾಗಿದ್ದು ಎನ್ನುವುದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಶರಣ ಪಾತ್ರಪ್ಪ, ನ್ಯೂಸ್ 18, ಕೊಪ್ಪ.